ಈಗ ಡ್ರಾಮಾ ಇತ್ತು ಮಾತ್ರ ನಂಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಮಾತ್ರ ಅದು ಒಳ್ಳೇದು. ತುಂಬಾ ಕ್ರಿಯೇಟಿವ್ ಆಗಿದ್ದಾರೆ ಮಕ್ಕಳು. ನಾವೆಲ್ಲಿಯೋ ಒಂದು ಕಡೆ ಅವರನ್ನು ಅಂಡರ್ ಎಸ್ಟಿಮೇಟ್ ಮಾಡಿ ಲಿಮಿಟ್ ಮಾಡ್ತೇವೆ, ಮಕ್ಕಳಿಂದ ಸಾಧ್ಯ ಇಲ್ವಾ ಅಂತೇಳಿ. ಇವತ್ತು ನೋಡುವಾಗ ಎಣಿಸಿತು ಮಕ್ಕಳು ಭಾರಿ ಸ್ಮಾರ್ಟ್ ಇದ್ದಾರೆ. ಆಲ್ ಚಿಲ್ಡ್ರನ್ ವಿಲ್ ನಾಟ್ ಲರ್ನ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಬುಕ್ಸ್. ಅವರಿಗೆ ಆಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರೆ ತುಂಬಾ ಇಂಟ್ರೆಸ್ಟ್ ಇಂದ ಅವರು ಓದ್ತಾರೆ. ಹರಿಯಂ, ಎಲ್ರಿಗೂ ನಮಸ್ಕಾರ. ನಾನು ಪ್ರಜಾಬಲ್ಯ, ರಿತಮ್ ಕನ್ನಡಕ್ಕೆ ಸ್ವಾಗತ. ನಾವಿವತ್ತು ಟಿ ವಿ ರಮಣ್ ಪೈ ಹಾಲ್ ಬಳಿ ಇದ್ದೇವೆ. ಯಾಕಂದ್ರೆ ಕೆನರಾ ಸಂಸ್ಥೆಯು ಒಂದು ಅತ್ಯಂತ ಉತ್ತಮ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ, ಚಿಲ್ಡ್ರನ್ ಲಿಟರೇಚರ್ ಫೆಸ್ಟ್ ಅನ್ನು ನಡೆಸ್ತಾ ಇದೆ. ಈ ಕಾರ್ಯಕ್ರಮ ಏನು ಹಾಗೂ ಈ ಒಂದು ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಆ ಮಕ್ಕಳಿಗೆ ಏನೆಲ್ಲ ಕಲೀಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ಅಲ್ಲಿ ಆಯೋಜಕರ ಹತ್ರ ಮಾತಾಡ್ಸ್ಕೊಂಡು ಬರೋಣ. ಬನ್ನಿ, ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳಿ. ಇವತ್ತು ನಾವು ಎರಡು ದಿವಸದ ಲಿಟ್ರೇಚರ್ ಫೆಸ್ಟಿವಲ್ ಮಾಡಿದ್ದೇವೆ, ಕ್ಯಾನ್ ಲಿಟರಾಟಿ ಫೆಸ್ಟ್ ಎಂದು, ಅಂದರೆ ಚಿಲ್ಡ್ರನ್ಸ್ ಲಿಟ್ರೇಚರ್ ಫೆಸ್ಟ್. ಈ ಫೆಸ್ಟಿಗೆ ತುಂಬ ಜನರು, ರಿಸೋರ್ಸ್ ಪೀಪಲ್ ಫ್ರಮ್ ಚೆನ್ನೈ, ಹೈದರಾಬಾದ್, ಮುಂಬೈ ಬಂದಿದ್ದಾರೆ. ಸ್ಟೋರಿ ಟೆಲಿಂಗ್, ಪಪೆಟ್ರಿ, ಪೋಯೆಟ್ರಿ ಅದೆಲ್ಲ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಇದು ನಮ್ಮ ಶಾಲೆಗೆ ಮಾತ್ರ ಅಲ್ಲ, ಎಲ್ಲ ಚಿಲ್ಡ್ರನ್ ಆಫ್ ಮಂಗಳೂರಿದು ಮಕ್ಕಳಿಗೆ ನಾವು ಮೇನ್ಲಿ ಫೋಕಸ್ ಮಾಡಿದ್ದು, ಬಟ್ ಇನಿಷಿಯೇಟೆಡ್ ಆ್ಯಂಡ್ ಹೋಸ್ಟೆಡ್ ಬೈ ಕ್ಯಾನರಾ ಎಜುಕೇಷನ್. ಈ ಕೆನರಾ ಲಿಟ್ರರಿ ಫೆಸ್ಟ್ ಏನಂತ ಹೇಳಿದ್ರೆ, ಮಕ್ಕಳಿಗೆ ರೆಗ್ಯುಲರ್ ಆಗಿ ನಾವು ಶಾಲೆಯಲ್ಲಿ ಪಾಠಗಳನ್ನೆಲ್ಲ ಓದಿಸ್ತೇವೆ. ಏನಾದರೂ ಆಕ್ಟಿವಿಟಿ ಹೇಳಿದ ಕೂಡಲೇ ಮಕ್ಕಳು ತುಂಬ ಖುಷಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ವರ್ಷಕ್ಕೊಮ್ಮೆ ನಾವು ಹೀಗೆ ಮಾಡುವಾಗ ಇದೊಂದು ಹಬ್ಬದ ವಾತಾವರಣ. ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ನಮಗೆ ಆಕ್ಟಿವಿಟಿ ಸೆಂಟರ್ ಅನ್ನು ಇನ್ಚಾರ್ಜ್ ಕೊಟ್ಟಿದ್ದಾರೆ. ನಾವೆಲ್ಲ ನೋಡಿದ್ದೇವೆ, ಈಗ ಮಕ್ಕಳು ಕೌಂಟರಿಗೆ ಬರ್ತಾ ಇದ್ದಾರೆ, ಒಬ್ಬರಿಗಿಂತ ಒಬ್ಬರು ಭಾರಿ ಖುಷಿಯಲ್ಲಿದ್ದಾರೆ. ಓದುವ ಬರೆಯುವುದಕ್ಕಿಂತ ಇಂಥ ಆಕ್ಟಿವಿಟೀಸ್ಗಳನ್ನು ಮಾಡಿದರೆ ಮಕ್ಕಳಿಗೆ ಒಂದು ಎಕ್ಸ್ಪೋಜರ್ ಸಿಗ್ತದೆ, ಮತ್ತು ಎಕ್ಸ್ಪೋಜರ್ ಸಿಕ್ಕಿದಾಗ ಅವರ ಇದು ಗ್ರೋತ್ ಚೆನ್ನಾಗಿ ಆಗ್ತದೆ ಅಂತ ನನ್ನ ಭಾವನೆ. ತುಂಬ ಕ್ರಿಯೇಟಿವ್ ಆಗಿದ್ದಾರೆ ಮಕ್ಕಳು. ನಾವೆಲ್ಲಿಯೋ ಒಂದು ಕಡೆ ಅವರನ್ನು ಅಂಡರ್ ಎಸ್ಟಿಮೇಟ್ ಮಾಡಿ ಲಿಮಿಟ್ ಮಾಡ್ತೇವೆ, ಮಕ್ಕಳಿಂದ ಸಾಧ್ಯ ಇಲ್ವಾ ಅಂತೇಳಿ. ಇವತ್ತು ನೋಡುವಾಗ ಎಣಿಸಿತು ಮಕ್ಕಳು ಭಾರಿ ಸ್ಮಾರ್ಟ್ ಇದ್ದಾರೆ. ಈ ಕಾರ್ಯಕ್ರಮದಿಂದ ಮಕ್ಕಳಿಗೆ ಯಾವ ತರ ಎಲ್ಲ ಹೆಲ್ಪ್ ಆಗ್ಬೋದು ನಿಮ್ಗೆ ಅನಿಸುತ್ತೆ? ಅವರಲ್ಲಿ ಈಗ ಇಲ್ಲಿ ಎಕ್ಸ್ಪೋಜರ್ ಆಗೋ ತುಂಬಾ ಜನರನ್ನು ಇಲ್ಲಿ ಮೀಟ್ ಮಾಡ್ತಾರೆ. ಮೀಟ್ ಮಾಡಿದ್ರೆ ಅವರ ಕಮ್ಯುನಿಕೇಶನ್ ಸ್ಕಿಲ್ ಬೆಳೀತದೆ, ಮತ್ತೆ ಜಗತ್ತಿನಲ್ಲಿ ಬೇರೆಲ್ಲ ಏನೆಲ್ಲ ಇದೆ ಡಿಸ್ಕಸ್ ಮಾಡುವಾಗ ಅವರಲ್ಲಿ ಜ್ಞಾನವರ್ಧನೆ ಆಗ್ತದೆ ಅಂತ ಹೇಳಿ ನನ್ನ ಭಾವನೆ. ನಮ್ಮ ಇತ್ತೀಚೆಗೆ ಹೀಗೆ ನೋಡಿದ್ರೆ ಬರೀ ಶಾಲೆಗಳಿಗೆ ಹೋಗುದು, ಕಲಿಯೋದು, ಮನೆಗೆ ಬರೋದು ಅದೇ ಆಗ್ಬಿಟ್ಟಿದೆ. ಅದರೆಲ್ಲದರ ಮಧ್ಯೆ ಕೆನರಾ ಹೈಸ್ಕೂಲ್ ಈ ತರ ಇದ್ರ ಕೆನರಾ ಸಂಸ್ಥೆ ಈ ತರ ಕಾರ್ಯಕ್ರಮ ಮಾಡ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದ್ರೆ ಈಗ ನೋಡಿದ್ರೆ ನೀವು ಮಕ್ಕಳಲ್ಲಿ ಮೊಬೈಲ್ ಚಟ ತುಂಬ ಉಂಟು. ಇಂಥದ್ದೆಲ್ಲ ಮಾಡುವಾಗ ಒಂದು ಇಡೀ ದಿನ ಬೆಳಗಿನಿಂದ ಈಗ ಸಂಜೆ ತನಕ ಮಕ್ಕಳು ಮೊಬೈಲ್ ಮುಟ್ಲಿಲ್ಲ. ಸೊ ಇಂಥ ಒಂದು ಇಡುವಾಗ ನಾವು ಅವರನ್ನು ಮೊಬೈಲ್ ಚಟದಿಂದ ಒಂದು ಹೊರಗೆ ತರಲಿಕ್ಕೆ ಆಗ್ತದೆ. ಇಲ್ಲಿ ತುಂಬ ಎಲ್ಲ ಆಕ್ಟಿವಿಟೀಸ್ ಮಾಡಿದ್ದೇವೆ. ಸೊ ಪೇರೆಂಟ್ಸ್ಗಳಿಗೆ ಕೂಡ ಇಂಥದ್ದೆಲ್ಲ ಆಕ್ಟಿವಿಟಿ ಮಾಡಬಹುದು, ನಮ್ಮ ಮಕ್ಕಳನ್ನು ಮೊಬೈಲಿಂದ ಹೊರಗೆ ತರಬಹುದು ಅಂತೇಳಿ ಒಂದು ಅನುಭವ ಆಗಿದೆ. ತುಂಬ ಅಪ್ರಿಷಿಯೇಟ್ ಮಾಡಿ ಹೋದರು ಪೇರೆಂಟ್ಸ್ಗಳು. ಸೊ ನಮಗೆ ಕೂಡ ಖುಷಿಯಾಗಿದೆ, ತುಂಬ ಮಕ್ಕಳನ್ನು ನಾವು ಮೀಟ್ ಮಾಡಿದೆವು, ಅವರ ಟ್ಯಾಲೆಂಟ್ಗಳನ್ನು ನೋಡಿದೆವು. ಈಗ ನಮ್ಮ ಶಾಲೆಯಲ್ಲಿರುವ ಲಿಮಿಟೆಡ್ ಏರಿಯಾದಲ್ಲಿ ಮಕ್ಕಳು ಇರ್ತಾರೆ, ಅಲ್ಲಿರುವಾಗ ಅವರಿಗೆ ಅಷ್ಟೇ ಮಕ್ಕಳ ಪರಿಚಯ ಇರ್ತದೆ. ಈಗ ತುಂಬ ಶಾಲೆಗಳಿಂದ ಮಕ್ಕಳು ಬಂದಿದ್ದಾರೆ. ಸೊ ಅವರ ಒಟ್ಟಿಗೆ ಅವರು ಮಿಕ್ಸ್ ಆಗುವಾಗ ತುಂಬ ಅವರಲ್ಲಿ ನಾಲೆಜ್ ಕೂಡ ಬೆಳೀತದೆ. ಡಿಸ್ಕಷನ್ ಆಗುವಾಗ ಒಂದೇನು ಹೇಳ್ತೀರಿ, ದೇ ಬಿಕಮ್ ಸ್ಟ್ರೀಟ್ ಸ್ಮಾರ್ಟ್ ಅಂತ ಹೇಳಿ ಕಾಣ್ತದೆ. ಇಲ್ಲಿ ಸೂಪರ್ ಸೂಪರ್ ಆರ್ಟ್ ಎಲ್ಲ ಕಾಣಿಸ್ತದೆ, ನೀನೆ ಮಾಡಿದ? ಹಾ ಹೌದು, ನಾನೇ ಮಾಡಿದ್ದೆ. ಎಷ್ಟು ವರ್ಷದಿಂದ ಇದನ್ನು ಮಾಡ್ತಿದ್ದೆ? ನಾನು ಚಿಕ್ಕದಿರುವಾಗನೇ ಮಾಡ್ತಿದ್ದೇನೆ ಇದೆಲ್ಲ. ಯಾಕೆ ಇದನ್ನೆಲ್ಲ ಆರ್ಟ್ ಮಾಡ್ಬೇಕಂತ ಅನಿಸ್ತು? ಅದು ಒಂದು ಇಂಟ್ರೆಸ್ಟ್ ಬಂದಿದ್ದು, ಮತ್ತೆ ನನ್ನ ತಂದೆ ಕೂಡ ಚಿಕ್ಕದಿರುವಾಗ ಮಾಡ್ತಿತ್ತು, ಆಗ ಅದು ಬೈ ಬರ್ತ್ ಬಂದಿದೆ. ಅದು ಸ್ಟಾರ್ಟಿಂಗ್ ಇದು ಕಲಿಯುವಾಗ ಕಷ್ಟ ಅಂತ ಅನ್ನಿಸ್ಲಿಲ್ಲ ನಿಂಗೆ? ಅಲ್ಲ, ನಾನು ಸಣ್ಣದಿರುವಾಗ ನನ್ನ ಅಮ್ಮ ನಂಗೆ ಕಳಿಸಿತ್ತು, ಶೇಪ್ಸ್ ಎಲ್ಲ ಕಳಿಸಿತ್ತು, ಮತ್ತೆ ಅದನ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮುಂದೆ ಇಂಪ್ರೂವ್ ಆಗಿದೆ, ಮತ್ತೆ ಈಗ ಬಿಡಿಸ್ತೇನೆ ನಾನು ನಾರ್ಮಲಿ. ಎಷ್ಟನೇ ಕ್ಲಾಸ್ ಈಗ? ನಾನೀಗ 8th ಸ್ಟ್ಯಾಂಡರ್ಡ್. ಅದು 8th ಸ್ಟ್ಯಾಂಡರ್ಡ್ಗೆ ಇಷ್ಟೆಲ್ಲ ಚಂದ ಚಿತ್ರ ಬಿಡಿಸ್ತಾ ಇದ್ದೆ, ನೆಕ್ಸ್ಟ್ ಯಾವ ತರ ಏನಾದ್ರೂ ಆಸೆ ಇದೆಯಾ ನಿಂಗೆ ಲೈಫಲ್ಲಿ? ಇನ್ನು ನಂಗೆ ಪೋರ್ಟ್ರೇಟ್ ಎಲ್ಲ ಮಾಡಿ ಅದನ್ನೆಲ್ಲ ಮಾಡ್ಲಿಕ್ಕೆ ಇಷ್ಟ ನನಗೆ, ಪೋರ್ಟ್ರೇಟ್ಸ್ ಎಲ್ಲ. ಮತ್ತೆ ನಾನು ಕಾಂಪಿಟೇಷನ್ ಅಲ್ಲಿ ಸಹ ಪಾರ್ಟಿಸಿಪೇಟ್ ಎಲ್ಲ ಮಾಡ್ತೇನೆ. ಯಾವ್ದಾದ್ರೂ ಪ್ರೈಸ್ ಎಲ್ಲ ಸಿಕ್ಕಿದೆ ನಿಂಗೆ ನೆನಪಿರೋದು ಹೇಳ್ಬೋದಾ? ಹಾ ಹೌದೌದು, ತುಂಬಾ ಸಿಕ್ಕಿದೆ ನಂಗೆ. ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರೈಸ್ ಸಿಕ್ಕಿದೆ, ಅಲ್ಲಿ ಡ್ರಾಯಿಂಗ್ ಕೂಡ ಇದೆ ನನ್ನದು ಅದರಲ್ಲಿ, ಮತ್ತು ಸ್ಟೇಟ್ ಅಲ್ಲಿ ಸಹ ನಂಗೆ ಸೆಕೆಂಡ್ ಸಿಕ್ಕಿದೆ, ತುಂಬಾ ಸಿಕ್ಕಿದೆ ನಂಗೆ. ಈಗ ಕೆಲವರು ನಿನ್ನಕ್ಕಿಂತ ಚಿಕ್ಕವರು ಯಾರು ಇನ್ನು ಆರ್ಟ್ ಕಲಿಬೇಕಂತೆಲ್ಲ ಇರ್ತದಲ್ಲ, ಅಂತವ್ರಿಗೆ ನೀನೇನು ಹೇಳಿಕ್ ವಯಸ್ಸು? ಡ್ರಾಯಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಬರ್ತದೆ. ಇನ್ನು ಪ್ರೈಸ್ ಸಿಕ್ಕದಿದ್ರೆ ತೊಂದರೆ, ಇದು ಬೇಸರ ಮಾಡೋದು ಅಗತ್ಯ ಇಲ್ಲ. ಇನ್ನು ಇಂಪ್ರೂವ್ ಮಾಡ್ತಾ ಹೋಗಿದ್ರೆ ನಮ್ಗೆ ಪ್ರೈಸ್ ಸಿಗ್ಬೋದು, ಪ್ರೈಸ್ ಸಿಗ್ಲಿಲ್ಲ ರೆಸ ತೊಂದರೆ ಇಲ್ಲ. ಆರ್ಟ್ ಅಂದ್ರೆ ನಿನ್ನ ಪ್ರಕಾರ ಒಂದು ಫೀಲಿಂಗ್ಸ್ ಅನ್ನು ಪೇಪರಿನ ಮೇಲೆ ಬಂದ್ರೆ? ನಿಂಗೆ ಎಷ್ಟು ಖುಷಿ ಇದೆ ಇದನ್ನೆಲ್ಲ ಮಾಡ್ತಿದ್ಯಲ್ಲ, ಇಷ್ಟ ರಾಮ ನೋಡೋಗಷ್ಟು ಖುಷಿ ಆಗ್ತದೆ.
ಒಳ್ಳೆ ಪ್ರಿಂಟ್ ಹೊಡೆದಂಗೆ ಕಾಣಿಸ್ತದೆ, ಅಷ್ಟು ಚಂದ ಮಾಡಿದ್ದೆ, ಹೇಗೆ ಅನಿಸ್ತದೆ ನೀನು ಮಾಡಿ ಚಿತ್ರ ನಿಂಗೆ ವಾಪಸ್ ನೋಡುವಾಗ? ನಂಗೆ ಇಷ್ಟ ಆಗ್ತದೆ, ಮತ್ತೆ ಅದು ಬಾಕಿ ಅವರು ಇದು ಎಪ್ರಿಷಿಯೇಟ್ ಎಲ್ಲ ಮಾಡುವಾಗ ನಂಗೆ ಖುಷಿ ಆಗ್ತದೆ ಬಾಳೆ. ಇವತ್ತಿನ ಪ್ರೋಗ್ರಾಮ್ ಹೇಗಿತ್ತು? ವೆರಿ ಗುಡ್. ಯಾವ ತರ ಏನೆಲ್ಲ ಇತ್ತು? ಮೀನ್ ಇದೆಲ್ಲ ಇತ್ತು, ಟಿಂಕಲ್ ಪೀಪಲ್ ಎಲ್ಲ ಬಂದ್ರು, ಮತ್ತೆ ಈಗ ಡ್ರಾಮಾ ಇತ್ತು, ಮಾತ್ರ ನಂಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಮಾತ್ರ ಅದು ಒಳ್ಳೇದು. ಬೆಳಿಗ್ಗೆಯಿಂದ ಏನೆಲ್ಲ ಇತ್ತು, ಏನೆಲ್ಲ ಕಲ್ತಿ ಈ ಪ್ರೋಗ್ರಾಮ್ ಅಲ್ಲಿ? ಈ ಪ್ರೋಗ್ರಾಮ್ ಅಲ್ಲಿ ಬೆಳಗಿಂದ ಮಸ್ತ್ ಆಕ್ಟಿವಿಟೀಸ್ ಇತ್ತು, ಅಂದ್ರೆ ಡ್ರಾಯಿಂಗ್ ಇದು ಎಲ್ಲ, ಮತ್ತೆ ಅದು ಎಲ್ಲ ಆಕ್ಟಿವಿಟೀಸ್ ಎಲ್ಲ, ಮತ್ತೆ ಬುಕ್ ಫೇರ್ ಇತ್ತು. ನಿಮಗೆ ಯಾವ್ದು ಇಷ್ಟ ಆಯ್ತು? ನನಗೆ ಬುಕ್ ಫೇರ್. ದಿಸ್ ಇಸ್ ಅ ಕ್ಯಾನ್ ಲಿಟರಾಟಿ ಪ್ರೋಗ್ರಾಮ್, ಇಟ್ಸ್ ಅ ಲಿಟ್ರರಿ ಫೆಸ್ಟ್ ಪ್ರೋಗ್ರಾಮ್ ಫಾರ್ ಚಿಲ್ಡ್ರನ್. ಎಲ್ಲ ಏಜಿದು ಮಕ್ಕಳು, 4 ವರ್ಷದಿಂದ 15 ವರ್ಷದ ಮಕ್ಕಳಿಗೋಸ್ಕರ ನಾವು ಇದು ಆರ್ಗನೈಸ್ ಮಾಡಿದ್ದೇವೆ. ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರೋಗ್ರಾಮ್ಸ್, ವರ್ಕ್ಶಾಪ್ಸ್, ಪೊಯೆಟ್ರಿ ಸೆಷನ್ಸ್, ಪಪೆಟ್ರಿ ಸೆಷನ್ಸ್, ಇದು ಎಲ್ಲ ಔಟ್ ಆಫ್ ದ ಬಾಕ್ಸ್. ಆ್ಯಕ್ಚುಲಿ ನಾವು ಸ್ಟಡೀಸ್ ರಿಲೇಟೆಡ್ ಅಲ್ಲ ಇದು, ಬಟ್ ಇನ್ ಸಮ್ ವೇ ಆರ್ ದಿ ಅದರ್ ಇಟ್ ವಿಲ್ ಬೂಸ್ಟ್ ದಿಯರ್ ಕಾನ್ಫಿಡೆನ್ಸ್, ಇಟ್ ವಿಲ್ ಬೂಸ್ಟ್ ದಿಯರ್ ಡೆವಲಪ್ಮೆಂಟ್. ಅಂದರೆ ಇಟ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅ ಪ್ರೋಗ್ರಾಮ್. ಕನೆಕ್ಟ್ ಮಾಡಿದರೆ ಅವರಿಗೆ ಸ್ಟಡೀಸ್ನಲ್ಲಿ ಸಹ ಹೆಲ್ಪ್ ಆಗ್ತದೆ. ಬಟ್ ಇಂಟ್ರೆಸ್ಟಿಂಗ್ ಎಂಥದ್ದಂತ ಹೇಳಿದರೆ, ರಿಸೋರ್ಸ್ ಪರ್ಸನ್ಸ್ ಆಲ್ ಓವರ್ ಇಂಡಿಯಾಯಿಂದ ಬಂದಿದ್ದಾರೆ ಇವತ್ತು ಇಲ್ಲಿ. ಅಮರ್ ಚಿತ್ರಕಥಾ ಅವರು ಇದ್ದಾರೆ, ಮತ್ತೆ ಬೇರೆ ಬೇರೆ ಟೈಪ್ ಇದು ಪ್ರೋಗ್ರಾಮ್ಸ್ ಅಲ್ಲಿ ಅವರು ಸೇರಿದ್ದಾರೆ. ಇಲ್ಲಿ ಒಟ್ಟಿಗೆ ಆಗಿ ಇಟ್ ಇಸ್ ಆಲ್ ರೌಂಡ್ ಡೆವಲಪ್ಮೆಂಟ್ ಗೋಸ್ಕರ ನಾವು ಮಾಡಿದ್ದೇವೆ. ಇಲ್ಲಿ ಎಲ್ಲ ಸ್ಟಾಲ್ಸ್ ನೀವು ನೋಡಿದ್ರೆ ಇದು ಎಲ್ಲ ಆಕ್ಟಿವಿಟಿ ಬೇಸ್ಡ್. ಈಗ NEP ಎಲ್ಲ ಬಂದ್ರೆ ಅವರು ಹೇಳ್ತಾರೆ ಎಲ್ಲ ಮಕ್ಕಳಿಗೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಆಗ್ಬೇಕು, ಬಿಕಾಸ್ ದೇರ್ ಆರ್ ಡಿಫ್ರೆಂಟ್ ಕೈಂಡ್ ಆಫ್ ಚಿಲ್ಡ್ರನ್. ಆಲ್ ಚಿಲ್ಡ್ರನ್ ವಿಲ್ ನಾಟ್ ಲರ್ನ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಬುಕ್ಸ್. ಅವರಿಗೆ ಆಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರೆ ತುಂಬ ಇಂಟ್ರೆಸ್ಟ್ ಇಂದ ಅವರು ಓದ್ತಾರೆ. ಸೊ ದಟ್ ಇಸ್ ವೈ ದಿಸ್ ಇಸ್ ಒನ್ ಆಫ್ ಅ ಕೈಂಡ್ ಆಫ್ ಅ ಪ್ರೋಗ್ರಾಮ್ ದಟ್ ಹಸ್ ಬೀನ್ ಆರ್ಗನೈಸ್ ಫಾರ್ ದ ಚಿಲ್ಡ್ರನ್ ಆಫ್ ಮ್ಯಾಂಗ್ಳೂರ್. ನಮ್ಮ ಈ ಪ್ರೋಗ್ರಾಮ್ ಮಕ್ಕಳಿಗೆ ಯಾವ ರೀತಿ ಹೆಲ್ಪ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ ನಿಮ್ಗೆ ಅನಿಸ್ತು? ಲಿಟ್ರರಿ ಇಸ್ ಸಮಥಿಂಗ್ ದಟ್ ಇಸ್ ರಿಲೇಟೆಡ್ ಟು ಸ್ಟಡೀಸ್. ಈಗ ಪಪೆಟ್ರಿ ಅಂತ ಹೇಳಿದ್ರೆ ವಾಯ್ಸ್ ಮಾಡ್ಯುಲೇಷನ್, ಈಗ ಮಾತಾಡುವಾಗ, ಒಂದು ಸ್ಪೀಚ್ ಕೊಡುವಾಗ, ಏನಾದರೂ ಸ್ಟೇಜ್ ಮೇಲೆ ಹೇಳಲಿಕ್ಕೆ ಹೋಗಿದ್ರೆ ನಾವು ಒಂದೇ ಟ್ಯೂನ್ನಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಯಾರಿಗೆ ಸಹ ಇಷ್ಟ ಆಗೋದಿಲ್ಲ. ಸೊ ನಾವು ವಾಯ್ಸ್ ಚೇಂಜ್ ಮಾಡಿ, ನಮ್ಮ ವಾಯ್ಸ್ ಮಾಡ್ಯುಲೇಷನ್ ಮಾಡಿ ನಾವು ಮಾತಾಡಿದರೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗ್ತದೆ. ಸೊ ದ್ಯಾಟ್ ದೇ ಕುಡ್ ಲರ್ನ್ ಫ್ರಮ್ ದ ಪಪೆಟ್ರಿ ಸೆಷನ್. ಮತ್ತು ಸಣ್ಣ ಮಕ್ಕಳಿಗೆ ನಾವು ಪದ್ಯ ಎಲ್ಲ ಹೇಳಿಕೊಡುವಾಗ ಒಂದೇ ರೀತಿ ಒಂದೇ ಟ್ಯೂನ್ನಲ್ಲಿ ಮಾತಾಡಿದರೆ ಸಹ ಆಗೋದಿಲ್ಲ, ಹೈ ಪಿಚ್ ಹೇಳಬೇಕು, ಆ್ಯಕ್ಷನ್ಸ್ ಇರಬೇಕು, ಅದು ಎಲ್ಲ ಅವರಿಗೆ ಡೈಲಿ ಯೂಸ್ನಲ್ಲಿ ಆಗೋದಾಗೆ ಟೈಪ್ ಇದು ವರ್ಕ್ಶಾಪ್ಸ್ ಇತ್ತು. ರಿಸೋರ್ಸ್ ಪರ್ಸನ್ಸ್ ಅವರು ಎಲ್ಲ ಆ ಟೈಪ್ನಲ್ಲಿ ಇದ್ರು. ಸೊ ಡೈಲಿ ಯೂಸಿಗೆ ಸಹ ಅವರಿಗೆ ಅದು ಉಪಯೋಗಕ್ಕೆ ಬರ್ಬೋದು. ದೇ ವಿಲ್ ಡೆವಲಪ್ ಕಾನ್ಫಿಡೆನ್ಸ್ ಆಲ್ಸೋ.